ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪೂರ್ತಿ ಹೆಸರು ಬಿಬಿ ಕಾಳೇಗೌಡ ಅಂತ ಸರ್ ಯಾವ ಗ್ರಾಮ ಪಂಚಾಯತ್ ಇಂದ ಗೆದ್ದು ಮೆಂಬರ್ ಆಗಿದ್ದೀರಿ ಪಂಚೋಳಿ ಗ್ರಾಮ ಪಂಚಾಯತ್ ಇದೇ ಮೊದಲನೇ ಬಾರಿನಾ ಎರಡನೇ ಬಾರಿ ಪಂಚೋಳಿ ಗ್ರಾಮದಿಂದ ಓಕೆ ಹಿಂದಿನ ಬಾರಿ ಚೌಕೂರು ಗ್ರಾಮ ಅಂತ ನಮ್ಮ ಪಂಚಾಯತ್ ಸೇರಿದ ಗ್ರಾಮ ಚೌಕೂರು ಗ್ರಾಮದಲ್ಲಿ ಆಯ್ಕೆ ಆಗಿದೆ ಸರ್ ಟೋಟಲ್ ಎಷ್ಟು ವೋಟ್ ತಗೊಂಡಿದ್ರಿ ಸರ್ ಟೋಟಲ್ 570 ವೋಟ್ ತಗೊಂಡಿದ್ದೀನಿ ಸರ್ ಇಲ್ಲಿ ಲೀಡಿಂಗ್ जनरल सीट सर जनरल सीट नोट नम वीरशैव जैस्ती जनरल हिंदे सोतर विरोध क्याडेट नावत इन ना हर क्याडेट नाइनूरवत इन जनरल क्याडेट ऐनूरा राजकीय जनता ಬೆಕ್ಕೆ ಗ್ರಾಮ ಅಂತ ಆ ಬೆಕ್ಕೆ ಗ್ರಾಮದಲ್ಲಿ 4ನೇ ಕ್ಲಾಸ್ವರೆಗೆ ಕೆ ಗ್ರಾಮದಲ್ಲಿ ವ್ಯಾಸಂಗ ಮಾಡಿ 5ನೇ ಕ್ಲಾಸ್ವರೆಗೆ 5ನೇ ಕ್ಲಾಸಿಂದ ಚಿಲ್ಕುಂದ ಅಂತ ಈ ಸ್ಕೂಲ್ ಇದೆ ಸರ್ ಅಲ್ಲಿ ಚಿಲ್ಕುಂದ ಗ್ರಾಮಕ್ಕೆ ಅಲ್ಲಿ ಹೋಗಿ ಎಸ್ಎಸ್ಸಿ ವರೆಗೆ ಅಲ್ಲಿ ವ್ಯಾಸಂಗ ಮಾಡಿದ್ವಿ ಸರ್ ನಿಮ್ಮ ತಂದೆ ತಾಯಿ ಹೆಸರು ನಮ್ಮ ತಂದೆ ವೆಂಕಟೇಶ್ ಅಂತ ತಾಯಿ ಒಂಬಳಮ್ಮ ನೀವು ಎಷ್ಟನೇ ಮಗ ಅದರಲ್ಲಿ राजकीय बरको आसक्ति डेली सेक्रेटरी आगे जन संपर्क जास्ती डेली नूर इन जन संपर्क आम पंचोली हेडक्वार्टर राजकीय मुखंड परिचय आगे वेंकटेश प्रथम बार जनता दल ईवी प्रथम बार जनता दल अंत गुर्त बंद क्याडेट अद्विद आग नावे ना जाति यू नम ना दल अरे ना यू दल अरे नम ओट दल के आती अद्र जो गुर्तकू और जो ये वो सभे समारंभगे हम भाग जो जनता जनता बंद इवेदी दल दलदली मूवत् वर्ष इत कांग्रेस और जो वर्ष इतना मत महादेव गेद मेले महादेव जो ना महादेव एम एल आगे और जो ईद वर्ष जो सर हिंदे सल ऐद्री ग्राम पंचायत सलू ऐद्री तला पंचायत कांपीट मे डिपीट आगे यह रीति केस कार्य मासी निम्ब क्षेत्र ಕೆಲಸ ಕಾರ್ಯಗಳೇನೂ ಇಲ್ಲ ಸರ್ ಅಧಿಕಾರಿಯನ್ನು ಸಿಕ್ಕಿಲ್ವಲ್ಲ ನಮಗೆ ಆದರೆ ವೆಂಕಟೇಶ್ವರರಿಗಾಗಿ ನಾವು ಜನಗಳಿಗೆ ಒಂದು ಕಷ್ಟ ಅಂದರೆ ಮತ್ತು ಒಂದು ಜನ ಒಂದು ಗ್ರಾಮಕ್ಕೆ ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಅವರೇ ಸ್ವಲ್ಪ ಸ್ಪಂದಿಸ್ತಿದ್ರು ಅವ್ರ ಕಡೆಯಿಂದ ನಮಗೆ ಒಂದು ನೇಮ್ ಗೊತ್ತಾಯಿತು ಈಗ ಗ್ರಾಮಕ್ಕೆ ಒಂದು ರೋಡ್ ಆಗಿರ್ಬೋದು ಕುಡಿಯ ನೀರಿನ ಪೈಪ್ ಲೈನ್ ಆಗಿರ್ಬೋದು ವಾಟರ್ ಟ್ಯಾಂಕ್ ಆಗಿರ್ಬೋದು ಸರಿ ಗ್ರಾಮಕ್ಕೆ ಹಿಂಗೆ ತೊಂದರೆ ಆಗಿದೆ ಅಂದರೆ ಅವರು ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ತಿದ್ರು ನಮಗೆ ಸಹಾಯ ಮಾಡ್ತಿದ್ರು ಅವರು ಹೇಳಿದ ಗ್ರಾಮಕ್ಕೆ ಮಾಡ್ಕೊಡೋಣ ಅಂತ ಅಲ್ಲಿ ರೋಡ್ ಕೆ ರೋಡ್ ಆಗಿರಬಹುದು ಎಲ್ಲಾನು ಅವರ ಕಾಲದಲ್ಲಿ ಕಡ ಮಿನಿಸ್ಟರ್ ಆಗಿದ್ದಾಗ ಸ್ವಲ್ಪ ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರು ಅದರಿಂದ ಅವರ ಜೊತೆ ಇದ್ದರು ಅಂತ ಇವ ಶೌಚಾಲಯ ಕೊಡಿರಬಹುದು ಕುಡಿಯ ನೀರಿನ ವ್ಯವಸ್ಥೆ ನಿಮ್ಮ ಕ್ಷೇತ್ರದಲ್ಲಿ ರೋಡಿನ ವ್ಯವಸ್ಥೆ ಮನೆಗಳು ಕೊಡ್ಸಾದಿರಬಹುದು ಇದೆಲ್ಲ ಹೇಗಿದೆ ಸರ್ ಸರ್ ಹಿಂದೆಲ್ಲ ಈಗ ನೋಡಿದ್ರೆ ಈ ಶೌಚಾಲಯಗಳೆಲ್ಲನೂ ಈಗ ನಾವು ಹಿಂದೆನೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ ಅಂತ ವ್ಯವಸ್ಥೆಯಿಂದೆ ಆಗಲೂ ಪಂಚಾಯತ್ ವತಿಯಿಂದ ಮಾಡಿಸ್ತಾ ಇದ್ದೋ ಈಗನೂ ಈಗ ಗ್ರಾಮ ಈಗ ಪ್ರತಿಯೊಂದು ಮನೆ ಮನೆಗೂ ಈಗ ಶೌಚಾಲಯ ಅಂತ ನಿರ್ಮಾಣ ಆಗುತ್ತದೆ ಎಲ್ಲೋ ಒಂದು 2% 3% ಉಳಿದಿರ್ಬೋದು ಸರ್ ಪಂಚಾಯತಿಗಳ ಅಭಿವೃದ್ಧಿ ಪಂಚಾಯತಿಗಳ ಮೂಲಕ ಪಂಚಾಯತಿ ಇವತ್ತೇನು ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ನರೇಗಾ ಯೋಜನೆಯಲ್ಲಿ ಆ ಯೋಜನೆಯಲ್ಲಿ ಇವತ್ತು ನಮ್ದು ಏನಾಯ್ತದೆ ಪಂಚಾಯತಿಗಳೆಲ್ಲ ಶೌಚಾಲಯ ಚರಂಡಿ ವ್ಯವಸ್ಥೆ ಮತ್ತು ದೀಪದ ವ್ಯವಸ್ಥೆ ರೋಡ್ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ಪಂಚಾಯತಿ ಮೂಲಕ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದೀವಿ ಸರ್ ಅವೆಲ್ಲ ಖುಷಿ ಇದೆ ಮಾಡ್ತಿರ ಕೆಲಸ ಮಾಡ್ತಿರ ಒಂದು ಖುಷಿ ಇದೆ ಸರ್ ಈಗ ಯಾವ ಗ್ರಾಮದಲ್ಲೂ ನಮಗೆ ಏನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಈಗ ಪಂಚಾಯತಿ ಇರೋದ್ರಿಂದ ಪಂಚಾಯತಿ ಹಣ ಬಿಡುಗಡೆ ಆಯ್ತಾರೋದ್ರಿಂದ ಅಲ್ಲಿ ಏನು ನಾವೆಲ್ಲ ಪಕ್ಷದ ಅಲ್ಲ ನಮ್ಮ ಮೆಂಬರ್ಗಳೆಲ್ಲ ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಊರು ಇಂಥ ಊರಿಗೆ ಮಾಡಬೇಕು ಅಂತ ಹೋದಾಗ ಅದು ಅಧಿಕಾರಿಗಳನ್ನ ಒಳಗೊಂಡು ಮಾಡೋಕ್ಕೆ ಹೋದರೆ ಈ ಪಂಚಾಯತಿಗಳಲ್ಲಿ ಆಗುವಂಥ ಕೆಲಸ ಎಮ್ ಎಲ್ ಎನೂ ಮಾಡೋಕ್ಕಾಗಲ್ಲ
ಸರ್ ಇವಾಗ ಒಂದು ಪಂಚವಳ್ಳಿ ಅಂದ್ರೆ ಪಿರಿಯಾಪಟ್ಟಣದಲ್ಲಿ ಒಂದು ಹೆಡ್ ಕ್ವಾರ್ಟರ್ ಮತ್ತೆ ಹೋಬಳಿ ಲೆವೆಲ್ ಹೋಬಳಿನೂ ಸಹ ಆಗಿದೆ. ಇದನ್ನು ಯಾವ ರೀತಿ ನಿಮ್ಮ ಅಧ್ಯಕ್ಷ ಏನಾರು ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು ಅಂತೀರಿ ಸರ್? ಅಧ್ಯಕ್ಷರಾದ್ರೆ ಏನಂದ್ರೆ ಅವ್ರಿಗೆ ಒಂದು ಏನ್ ಬೇಕು ಅಂದ್ರೆ ಒಂದು ಹಣದ ಬಲವೂ ಬೇಕಾಯ್ತದೆ, ಅವ್ರಿಗೆ ಕಳ್ಕೋಬೇಕಾಯ್ತದೆ. ನಾವು ಬರೀ ಅಲ್ಲೇ ಏನೋ ಯಾರೋ ಸಹಾಯಧನ ಬರ್ತದೆ ಅದು ಬರ್ತದೆ, ನಾವು ಸರ್ ನಿಮ್ಗೆ ಸಹಾಯ ಮಾಡಬೇಕು ಅನ್ನೋದು ಆಗೋದಿಲ್ಲ. ಏನಾಯ್ತು ಅಂದ್ರೆ ಸರ್ ಇಲ್ಲಿ ತಾವ್ ಏನ್ ಸಹಾಯ ಮಾಡ್ಬೇಕು ನೋಡಿ ಸರ್, ಈಗ ಸ್ಪ್ರೆಡ್ ಆಯ್ತು ಈಗ ಕೊರೋನಾ ಟೈಮ್, ಈಗ ಕೊರೋನಾ ಬಂತು, ಕೊರೋನಾದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ಬೇಕಾಯ್ತು. ಇವತ್ತು ಮೆಂಬರ್ಗಳು ಆಯಾ ವಾರ್ಡಲ್ಲಿ ಯಾರಿಗೆ ತೊಂದರೆ ಆಗಿದೆ ಏನಾಗಿದೆ ಅಂತ ಅನ್ನೋ ವಿಚಾರಗಳು ಬಂದು ನಾವು ಆದ್ರನ್ನ ಅರ್ಜೆಂಟ್ ಏನು ಇಲ್ಲಿಗೆ ಯಾರಿಗೆ ತಿಳಿಸ್ಬೇಕು ಅಂತ ತಿಳಿಸಿ ಹಾಸ್ಪಿಟ್ಲಿಗೂ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟು ಅವರೆಲ್ಲನೇ ಹಾಸ್ಪಿಟ್ಲಿಗೆ ಸೇರಿಸುವಂಥ ವ್ಯವಸ್ಥೆಯನ್ನು ಮಾಡಬಹುದು. ಆಗ ಮೆಂಬರ್ ಆಗಿ ಅದೇ ಅಧ್ಯಕ್ಷರಾದವರು ಏನು ಹೆಚ್ಚಿನ ಅಂತ ಅಂದರೆ ಪ್ರತಿ ದಿವಸವೂ ಅದ್ರ ಬಗ್ಗೆ ಯಾವ್ಯಾವ ಗ್ರಾಮದಲ್ಲಿ ಏನೇನು ತೊಂದರೆ ಆಯ್ತಾ ಇದೆ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಬರಬೇಕು ಅಧ್ಯಕ್ಷನಾದವರಿಗೆ, ಅದನ್ನ ಜ್ಞಾನಶಕ್ತಿ ಬೇಕು ಮತ್ತು ಕೆಲಸ ಬಿಡುವಾಗಬೇಕು ಅವ್ರಿಗೆ. ಈಗ ಬರೀ ಅವ್ರ ಅಧ್ಯಕ್ಷ ಮನೆ ಕುತ್ಕೊಂಡ್ರೆ ಆಗೋದಿಲ್ಲ, ಅವರು ಕೆಲಸ ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಯಾವ ಊರಿಗೆ ಗ್ರಾಮಾಂತರಕ್ಕೆ ಏನಾಗಿದೆ, ಎಲ್ಲಿ ಚರಂಡಿ ಮುಚ್ಚೋಗಿದೆ, ಎಲ್ಲಿ ಲೈಟ್ ವ್ಯವಸ್ಥೆ ಇಲ್ಲ, ಎಲ್ಲಿ ಆರೋಗ್ಯದ ಬಗ್ಗೆ ಎಲ್ಲಿ ತೊಂದರೆ ಆಯ್ತಾ ಇದೆ, ಇವತ್ತು ಸೊಳ್ಳೆ ಕಾಟ ಸೊಳ್ಳೆ ಕಾಟ ನಾವೇನು ಮಾಡಬೇಕು ಅಂದ್ರೆ ನಾವೇನು ಮಾಡಬೇಕು, ಅದಕ್ಕೆ ಸ್ಪ್ರೈ ಮಾಡಿಸ್ಬೇಕು, ಅದಕ್ಕೆ ಬೀಚಿಂಗ್ ಪೌಡರ್ ಕೊಡಿಸ್ಬೇಕು, ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಈಗ ಇವರು ಮೋದಿಯವರು ಏನು ಮಾಡಿದ್ರು, ಪ್ರತಿಯೊಂದು ಗ್ರಾಮದಲ್ಲೂ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು, ಅದನ್ನು ತ್ಯಾಜನ ತ್ಯಾಜ್ಯ ಘಟಕನ ಮಾಡಿ ಆ ತ್ಯಾಜ್ಯ ಘಟಕನ ಅದನ್ನ ಪ್ರವೃತ್ತಿ ಕುಮಾರಸ್ವಾಮಿ ಸಿಎಂ ಮಾಡುಮ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ ಉಳಿಸಿಕೊಳ್ಳುಮ, ಓಟನ್ನ ಜೆಡಿಎಸ್ ಗಾಕುಮ, ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮ, ಬಡತನವು ದೂರ ಹೋಗ್ತೈತೆ, ರೈತರಿಗೆ ಬಲವು ಬರ್ತೈತೆ, ತೆರೆ ಹೊತ್ತ ರೈತ ಮಹಿಳೆ ಗೆದ್ರೆ ತಾನೆ ಕನ್ನಡ ನಾಡು ಬದಲಾಗೋದು, ಬಡವ ದಲಿತ ರೈತರೆಲ್ಲ ಓಟಾಕಿ ಜೆಡಿಎಸ್ಗೆ. ಮಾಡೋ ಹತ್ತಿರತರು ಇವರಣ್ಣ, ನೀರಾವರಿ ತಂದು ಕೊಡುವ ಭಾಗೀರಥ ಇವರಣ್ಣ, ಯುವಕರಿಗೆ ಉದ್ಯೋಗ ಕೊಟ್ಟೋರು ಇವರೇ ಕೇಳ್ರಣ್ಣ, ರೈತರ ಪ್ರಾಣ ಉಳಿಸೋ ಕುಮಾರಣ್ಣ ಓಟಣ್ಣ, ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳ್ರಣ್ಣ, ಯಾರಿಗೂ ಡೌಟೇ ಬೇಡ ಬಾರಿ ಗೆಲುವು ಕೇಳ್ರಣ್ಣ, ಗೊಂದಲಬೇಡಿ ಜೆಡಿಎಸ್ಗೆ ಮತ ನೀಡಿ, ಸ್ವಾರ್ಥ ಇಲ್ಲದೆ ಸೇವೆ ಮಾಡೋ ಸಿಎಂ ಇವರೇನೆ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಸಿಎಂ ಮಾಡುಮ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ ಉಳಿಸಿಕೊಳ್ಳುಮ, ಓಟನ್ನ ಜೆಡಿಎಸ್ಗಾಕುಮ, ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮ, ಬಡತನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಈಗ ಹೆಚ್ಚಿನ ಮಾತು ಹಣವನ್ನು ಕೊಡ್ಬಿಡ ಮಾಡೋದು, ಅದನ್ನೆಲ್ಲನೂ ತ್ಯಾಜ್ಯ ಘಟಕವನ್ನ ಕಟ್ಟಿಸ್ಬೇಕು. ಮತ್ತೆ ಏನಾಗುತ್ತೆ ಅಂದ್ರೆ ಈಗ ನೀರು ಸರ್ ಮನೆ ಮನೆಗೆ ನೀರು ನುಗ್ತು, ಅದಕ್ಕೆ ಏನು ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಯಾರ ಹತ್ರ ಹೋಗ್ಬೇಕು, ಯಾವ ಅಧಿಕಾರಿನ ಇಂಜಿನಿಯರ್ ಕರೆಸ್ಬೇಕು, ಅದಕ್ಕೆ ಅದು ಇಒ ಹತ್ರ ಹೋಗ್ಬೇಕು, ಅದಕ್ಕೆ ಅಡಂಗದ ಬಿಡುಗಡೆ ಮಾಡಿಸ್ಬೇಕು, ನರೇಗ ಯೋಜನೆಯಲ್ಲಿ ಬೇಕಾದ ದುಡ್ಡು ಅದು ಫಂಡ್ ಅದೇ, ಆ ಫಂಡನ್ನು ಅಭಿವೃದ್ಧಿ ಪಡಿಸಿ ಅದನ್ನು ಗ್ರಾಮಾಂತರಕ್ಕೆ ನಾವು ಕೆಲಸ ಮಾಡಿಕೊಟ್ರೆ ನಮಗೆ ಅಧ್ಯಕ್ಷರಿಗೆ ಒಂದು ನೇಮ್ ಇರ್ತದೆ, ಆ ಪಕ್ಷದಲ್ಲಿ ಕೆಲಸ ಮಾಡಿದ್ರು ನಮ್ಮ ನೇಮ್ ಇರ್ತದೆ, ಅದು ನಮ್ಗೆ ಹೆಚ್ಚಿನ ಬಲ ಬಂದಂಗೆ ಆಯ್ತದೆ. ನಾವು ಮುಂದೆ ರಾಜಕಾರಣ ಮಾಡಬೇಕು ಅಂದ್ರೆ ಒಬ್ಬ ಎಮ್ ಎಲ್ ಎ ಬಂದಾಗ ಓಟ್ ಕೇಳಕ್ಕೋ, ಇಲ್ಲಾಂದ್ರೆ ನಾವು ಮುಂದಿನ ಒಂದು ಜಿಲ್ಲಾ ಪಂಚಾಯತಿಗೋ ತಾಲೂಕು ಪಂಚಾಯತಿಗೆ ಹೋಗೋದು ನಮಗೊಂದು ಹೆಸರಿರ್ತದೆ ಅನ್ನೋದು ಒಂದು ಅನಿಸಿಕೆ ಅನಿಸಿಕೆ ಇರ್ತದೆ ಸರ್. ಅದೇ ರೀತಿ ಇವಾಗ ಒಂದು ಶೌಚಾಲಯ ಪಬ್ಲಿಕ್ ಶೌಚಾಲಯ ಏನಾದ್ರು ಮಾಡಿಸಿದಿರಾ ನಿಮ್ದು ಹೋಬಳಿ ಲೆವೆಲ್? ಶೌಚಾಲಯಕ್ಕೆ ಈಗ ನಾವು ಈಗ ಮಾಡಿಸಿದೀವಿ ಸರ್, ಅದನ್ನ ಮಾಡ್ತಾ ಅದಕ್ಕೆ ಜಾಗ ಇರಲಿಲ್ಲ, ಅದೇನಾಯ್ತು ಒಂದು ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಅದನ್ನ ಕಿತ್ತರು ತಾಲೂಕು ಪಂಚಾಯತಿಯಿಂದ ಒಂದು 5 ಲಕ್ಷ ದುಡ್ಡು ಕೊಟ್ಟು, ಎಮ್ ಎಲ್ ಎರು 3 ಲಕ್ಷ ಕೊಟ್ಟು, 8 ಲಕ್ಷದಲ್ಲಿ ಅದನ್ನ ಡೆಮೊಲೇಷನ್ ಮಾಡಿ ಹಳೆ ಇದನ್ನ ಅಲ್ಲಿಗೆ ಒಂದು ಬಸ್ ಸ್ಟ್ಯಾಂಡ್ ಕಟ್ಟೋರು ಸರ್. ಈಗ ಅದಕ್ಕೆ ಅದರಲ್ಲಿ ಒಂದು ಸ್ವಲ್ಪನ್ನ ನಾವು ಶೌಚಾಲಯ ಬೇಕು
ಅಲ್ಲಿ ಬಸ್ ಸ್ಟ್ಯಾಂಡ್ ಬಂದು ಹೋಗೋ ಜನಕ್ಕೆ ಬೇಕು ಅಂದ್ಬಿಟ್ಟು ಅದ ಉದ್ಘಾಟನೆ ಆಗಿದೆ ಸರ್. ಅದನ್ನ ಈಗ ನಾವು ಪಂಚಾಯತಿ ವತಿಯಿಂದ ಮಾಡಿಸ್ಬೇಕು ಸರ್. ಈಗ ಶೌಚಾಲಯ ಪಬ್ಲಿಕ್ಗೋಸ್ಕರ ಮಾಡಿ. ಜಲ ಜೀವನ ವ್ಯವಸ್ಥೆ ಏನಾದ್ರು ಬಂದಿದೆ ನಿಮಗೆ? ಜಲ ಜೀವನ ವ್ಯವಸ್ಥೆ ಬಂದು ಒಂದು 5 ಕೆರೆನ ಅಭಿವೃದ್ಧಿಪಡಿಸಿದ್ದೀವಿ. ಅಭಿವೃದ್ಧಿಪಡಿಸಿ ಪಂಚಾಯತ್ ನರೇಗಾ ಯೋಜನೆಯಲ್ಲಿ. ನಿಮ್ಮ ಪ್ರಕಾರ ಇವಾಗಿನ ರಾಜಕೀಯ ಪರಿಸ್ಥಿತಿಗೆ ಎಜುಕೇಶನ್ ಬೇಕಾ ಬೇಡವಾ ಸರ್? ಸರ್, ಇವತ್ತಿನ ರಾಜಕೀಯಕ್ಕೆ ಎಜುಕೇಶನ್ ಬೇಕು ಸರ್. ತಾಲೂಕ್ ಪಂಚಾಯತಿಗೆ ಹೋಗೋದೇ ಆಗಲಿ, ನಮ್ಮ ಜಿಲ್ಲಾ ಪಂಚಾಯತಿಗೆ ಹೋಗೋದೇ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಅವ್ರ ವಿದ್ಯಾಭ್ಯಾಸ ಇಲ್ಲದೆ ಇದ್ರೆ ಅಲ್ಲಿ ಏನೂ ಆಗೋದಿಲ್ಲ ಸರ್. ಅವ್ರಿಗೆ ಒಂದು ಸೂತ್ರ ಕಳಿಸಿದ್ರೆ ಓದುವಂತದ್ದಾದ್ರೂ ಜ್ಞಾನ ಶಕ್ತಿ. ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಎಷ್ಟಿರ್ಬೇಕು ಸರ್ ಎಜುಕೇಶನ್? ಗ್ರಾಮ ಪಂಚಾಯತಿಗೆ ಎಸ್ ಎಲ್ ಸಿ ಬೇಕೇ ಬೇಕು ಸರ್. ನಾವು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದೋರ್ಗೆ ಅಷ್ಟು ಅದು ತಿಳ್ಕೊಳಕ್ ಆಗದೇ ಇಲ್ಲ. ಅಲ್ಲಿ ಅಧಿಕಾರಿ ಏನ್ ಮಾಡ್ತಾವ್ರಿ, ಇನ್ನು ಅದು ಇದಿದೆ, ಅದು ಏನ್ ಒಳಗಡೆ ಏನ್ ಮಾಡ್ತಾರೆ ಅದು ತಿಳ್ಕೊಳಕ್ಕೆ ಆಗೋದಿಲ್ಲ. ಎಸ್ ಎಲ್ ಸಿ ಬಿ ಎ ಓದೋರ್ಗೆ ತಿಳ್ಕೊಳಕ್ ಆಯ್ತಾ ಇಲ್ಲ ಸರ್. ಅಲ್ಲಿ ಈಗ ನಾವು ನೋಡ್ತಾ ಇದೀವಿ, ಅಲ್ಲಿ ಎಸ್ ಎಲ್ ಸಿ ಬಿ ಎ ಓದೋರೆ ತಿಳ್ಕೊಳಕ್ ಆಯ್ತಲ್ಲ. ಏನೇನು ಮಾಡ್ತಾವ್ರೆ, ಯಾವ ಬಿಲ್ ಆಗ್ತಾವ್ರೆ, ಯಾವ ಡಿಸಿಪ್ಲಿನ್ ಮಾಡ್ತಾವ್ರೆ, ಅದು ತಿಳ್ಕೊಳಕ್ಕೆ ನಮ್ಮ ಕೈಲಿ ಆಯ್ತಾ ಇಲ್ಲ. ಅದರಿಂದ ಎಜುಕೇಷನ್ ಬೇಕು ಸರ್. ಎಸ್ ಎಲ್ ಸಿನಾರು ಗ್ರಾಮ ಪಂಚಾಯತಿಗಳಿಗೆ ಎಸ್ ಎಲ್ ಸಿ ಆದರೆ ಇನ್ನೂ ಹೆಚ್ಚಿನ ಮಹತ್ವ ಬಂದು ಪಂಚಾಯತಿಗಳಿಗೆ ಅಭಿವೃದ್ಧಿ, ಗ್ರಾಮಗಳ ಅಭಿವೃದ್ಧಿ ಆಯ್ತವೆ ಅಂತ ನನ್ನ ಅನಿಸಿಕೆ ಸರ್. ನೀವೊಬ್ಬರು ರೈತರು ಕುಟುಂಬದಿಂದಲೇ ಬಂದಿದ್ದೀರಿ, ರೈತರಿಗೆ ಏನು 28 ಇಲಾಖೆ ಬರುತ್ತೆ ನಿಮ್ಮ ಅಂಡಾರು, ಆ ಎಲ್ಲ ಇಲಾಖೆಗೂ ಹೋಗಿ ಮಾಹಿತಿ ತಂದು ರೈತರಿಗೆ ಕೊಡ್ತಾ ಇದ್ದೀರಾ? ಇವಾಗ ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ, ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ, ಇಲ್ಲೆಲ್ಲ ಹೋಗ್ತಿದ್ದೀರಾ? ಈಗೆಲ್ಲ ರೈತರು ಡೈ ಪ್ರತಿದಿನ ನಮಗೆ ಸಿಗ್ತಾ ಇರ್ತಾರೆ ಸರ್. ಈಗ ಯಾಕೆ ಸಿಗ್ತಾ ಇರ್ತಾರೆ ಅಂದರೆ, ವಿ ಎಸ್ ಎಸ್ ಅನ್ನು ಇದ್ದೀವಿ, ಡೈರಿಲಿ ಇದ್ದೀವಿ, ಪಂಚಾಯತಿ ಮೆಂಬರ್ ಆಗಿದ್ದೀವಿ ನಾವು. ಅಲ್ಲೆಲ್ಲ ಇರೋದ್ರಿಂದ ನಾವು ಹಳ್ಳಿಗೆ ಹೋಗ್ಬೇಕಾಗಿಲ್ಲ. ಇದು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಪ್ರತಿಯೊಂದು ಗ್ರಾಮದ ಹಳ್ಳಿ ಜನ ಇಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೆ ನಮ್ಗೇನು ಮಾಹಿತಿ ಏನಾರೇ ಒಂದು ಸವಲತ್ತು ಸಿಗ್ತದೆ ಅಂದರೆ ಅವ್ರಿಗೆ ತಿಳಿಸಿದ್ರೆ ಅವರು ಆ ಗ್ರಾಮಕ್ಕೆ ಹೇಳಿಕೊಂಡು ಅವರೇ ತಂದು ಅವರೇ ಆನ್ಲೈನಲ್ಲಿ ಬುಕ್ ಮಾಡೋವಂಥ ಪರಿಸ್ಥಿತಿ ಆಗಿದೆ ಸರ್. ಈಗ ಈಗ ನೋಡಿ ಸರ್, ಈಗ ಆರ್ ಟಿ ಸಿ ನಮ್ಮ ಪಂಚಾಯತಿ ಸಿಗ್ತದೆ, ಅವರೇ ಬಂದು ತಗೊಳ್ತಾವ್ರೆ, ಮನೆಯದು ಒಂದು ಡಿಮ್ಯಾಂಡು ಅವರೇ ಬಂದು ತಗೊಳ್ತಾವ್ರೆ, ಇದು ಒಂಚೂರು ಅದೇ ಜಾತಿ ಸರ್ಟಿಫಿಕೇಟ್ ಅದು ಅವರು ಈಗ ಎಲ್ಲ ಪಂಚಾಯತಿಗಳು ವ್ಯವಸ್ಥೆ ಆನ್ಲೈನ್ ಮಾಡಿದ್ದಾರೆ. ಅದರಿಂದ ಜನಗಳು ಸೇರಿಸ್ತು ನಮ್ಮ ಪಂಚಾಯತಿಲಿರೋದ್ರಿಂದ ಎಲ್ಲ ಜನಗಳಿಗೆ ಆ ಜ್ಞಾನ ಶಕ್ತಿ ಬಂದು ಹಾಗೆ ಅವರವರೇ ಬಂದು ತಗೋತಾ ಇದ್ದಾರೆ. ನಾವು ಈಗ ಮೀಟಿಂಗಲ್ಲಿ ಮಾಹಿತಿ ತಗೊಳ್ತೀವಿ, ಆ ಮಾಹಿತಿ ಪ್ರಕಾರ ನಾವು ಪ್ರಚಾರ ಮಾಡ್ತೀವಿ. ಈಗ ನನ್ನ ವಾರ್ಡು, ನನ್ನ ಗ್ರಾಮ, ಅದು ತಿಳಿಸಿದಾಗ ಅಕ್ಕಪಕ್ಕದಲ್ಲಿ ಅದೇ ಸ್ಪ್ರೆಡ್ ಆಗಿ ಅವರವರೇ ಬಂದು ಸೌಲಭ್ಯ ಪಡೆಯೋ ಸನ್ನಿವೇಶ ಅದೇ ಸರ್. ಮುಂದಿನ ದಿನಗಳಲ್ಲಿ ಮತ್ತೆ ಏನಾದ್ರು ಜನ ಆಶೀರ್ವಾದ ಮಾಡಿ ದೇವರಾಶೀರ್ವಾದ ಇದ್ರೆ ತಾಲೂಕ್ ಪಂಚಾಯತಿ ಆ ಥರ ಹೋಗ್ತೀರಾ? ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು ಅಂದರೆ ಸರ್, ಈಗ ನಮಗೆ ಕ್ಯಾಟಗರಿ ಬರಬೇಕು ನನ್ನ ಕ್ಷೇತ್ರ, ಪಂಚೋಳಿ ಕ್ಷೇತ್ರ ಅಂತ ಐತೆ, ಕ್ಯಾಟಗರಿ ಬರಬೇಕು. ಆಮೇಲೆ ಪಕ್ಷದ ಎಮ್ ಎಲ್ ಎವ್ರಿಗೆ ಸಪೋರ್ಟ್ ಕೊಟ್ಟರೆ, ಪಕ್ಷದ ಎಮ್ ಎಲ್ ಎ ನೀನು ನಿಂತ್ಕೋವಂಥ ಸಪೋರ್ಟ್ ಕೊಟ್ಟು ಹೋಗುವ ನಮಗೆ ಮನಸ್ಸಿದೆ ಸರ್. ಸರ್, ಇವರು ರಾಜಕೀಯ ಹೊರತುಪಡಿಸಿ ವಿ ಎಸ್ ಎಸ್ ಎನ್ ಅಲ್ಲಿ ಇದ್ರಿ, ಆಲ್ ಇಂಡಿಯಾ ಇಲ್ಲಿ, ಅಲ್ಲೆಲ್ಲ ಎಷ್ಟೆಷ್ಟು ವರ್ಷ ಇದ್ರಿ ಸರ್? ಸರ್, ವಿ ಎಸ್ ಎಸ್ ಎನ್ ಅಲ್ಲಿ 5 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ಅಧ್ಯಕ್ಷ ಆದಾಗ ಏನಾಯ್ತು ಸರ್ ಅಂದ್ರೆ, ಒಂದು 20 ಲಕ್ಷ 10 ಲಕ್ಷ ಸಾಲ ಕೊಡ್ತಾ ಇದ್ರು ಸರ್. 10 ಲಕ್ಷದ 15 ಲಕ್ಷ ಮೇಲೆ ಸಾಲ ಹೋಗ್ತಿರ್ಲಿಲ್ಲ. ನಾನು ಅಧ್ಯಕ್ಷ ಆದ್ಮೇಲೆ ಸರ್ ಅಲ್ಲಿ ವರ್ಷ 55 ಜನ ಹೊಸ ಸಾಲಗಾರರು ಮಾಡಿದೆ, ಒಂದು 300 ಜನ ಹೆಚ್ಚಿಗೆ ಸಾಲಗಾರರು ಮಾಡಿ. ಆಮೇಲೆ ನನಗೇನೊಂದು ಗಾಡ್ ಫಾದರ್ ಅಂದರೆ, ನಮ್ಮ ಸ್ನೇಹಿತರೊಬ್ಬರು ಅಧ್ಯಕ್ಷರಾದರು, ಡಿ ಸಿ ಬ್ಯಾಂಕ್ ಪುರುಷಮೂರ್ತಿ ಅಂತ, ಪುರುಷಮೂರ್ತಿ ಅಧ್ಯಕ್ಷರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಸ್ವಲ್ಪ ಒಂದು 5 ಟ್ಯಾಕ್ಟರ್ ಸಾಲ ಕೊಡಿಸ್ದೆ. ಅಲ್ಲಿ ಹೆಚ್ಚಿನ ರೈತರಿಗೆ ಬೆಳೆ ಸಾಲ ಕೊಡಿಸಿ ಹೆಚ್ಚಿನ ಸಾಲಗಾರರು ಅಲ್ಲಿ ಮಾಡಿಸ್ತಾರೆ ಸರ್. ನಮ್ಮ ಸರ್ ಆಲ್ ಇಂಡ್ ಡೈರಿಯಲ್ಲಿ ಒಂದು 18 ವರ್ಷ ಡೈರಿ ಕಾರ್ಯದರ್ಶಿಯಾಗಿ ವ್ಯವಸ್ಥೆ ಮಾಡಿ ಆಗ ನಿರ್ವಹಣೆ ಮಾಡಿ. ಆಮೇಲೆ ನನಗೆ ರಾಜಕೀಯ ಫೀಲ್ಡ್ಗೆ ಒಂದು ಕಡೆ ಬಂದೆ, ಆಮೇಲೆ ವ್ಯವಸಾಯದ ಕಡೆಗೂ ಇಳಿದ್ಬಿಟ್ಟೆ. ವ್ಯವಸಾಯ ಏನು ಎರಡು ಮಾಡಕ್ಕೆ ಇಳಿದ ಮೇಲೆ ಸ್ವಲ್ಪ ಅದನ್ನ ಅಲ್ಲಿ ಹೋದ್ರೆ ಏನ ವ್ಯವಸಾಯ ಹಾಳಾಯ್ತದೆ ಅಂದ್ಬಿಟ್ಟು ಅದನ್ನ ಇನ್ನೊಬ್ಬ ನನ್ನ ಸ್ನೇಹಿತರಿಗೆ ಸೆಕ್ರೆಟ್ರಿ ಮಾಡಿ ಅಲ್ಲಿ ಬಿಟ್ಟು ಬಂದೆ. ಅದು ಮುಚ್ಚೋಯ್ತು ಡೈರಿ. ಆ ಡೈರಿ ಮುಚ್ಚಾದ್ಮೇಲೆ ತಿರ್ಗ ಒಂದು 2 ವರ್ಷ ಆದ್ಮೇಲೆ ಲಿಕ್ವಿಡೇಷನ್ ಹೋಯ್ತದೆ. ಲಿಕ್ವಿಡೇಷನ್ ಹೋದ್ರೆ ಓಪನ್ ಮಾಡೋದು ಕಷ್ಟ ಆಯ್ತು ಅಂದ್ಬಿಟ್ಟು ಆ ಡೈರಿ ಕೆ ಎಮ್ ಎಫ್ ಅಧಿಕಾರಿಗೆ ಬಂದು ನನ್ನೇ ಕರೆದು ಗ್ರಾಮದಲ್ಲಿ ಸೇರಿಸಿ ನಾನು ತಿರ್ಗ ಅಧ್ಯಕ್ಷನೇ ಮಾಡೋದ್ರಲ್ಲಿ. ಒಂದು 9 ಜನ ಜನ ಆಯ್ಕೆ ಮಾಡಿ ಅಧ್ಯಕ್ಷನ ಮಾಡಿ ಅದನ್ನು ಅಧ್ಯಕ್ಷ ಆದಮೇಲೆ ಸರ್ ಅದನ್ನು ಜಾಗನ ದಾನವಾಗಿ ನನ್ನ ಕೊಡೋಂಥ ದಿವ್ಯಾದಂಥ ಸಣ್ಮುಖ ಅಂತ ಅನ್ನೋರು ನಮ್ಮ ದೋಸ್ತು ಜಾಗನ. ಇವತ್ತು 20 ಲಕ್ಷ ಕೊಟ್ಟರು ಕೊಡಲ್ಲ ಸರ್, ಇನ್ನು ಬಂದ್ಬಿಡು ಇದು ಪಕ್ಕ 2 ಕುಂಟೆ ಜಾಗ, 1 ಕುಂಟೆ ಜಾಗ 10 ಲಕ್ಷಕ್ಕೆ ಹೋಗ್ತದೆ. ಅಂಥ ಜಾಗನ ದಾನವ ಕೊಟ್ಟ ನಮ್ಮ ಸ್ನೇಹಿತ, ಅವ್ರನ್ನ ಪ್ರೆಸಿಡೆಂಟ್ ಮಾಡಲಾಗಿ ಗ್ರಾಮದೆಲ್ಲ ಸೇರಿ 2 ಕುಂಟೆ ಜಾಗ ಕೊಟ್ಟರು. ಆ ಜಾಗದಲ್ಲಿ ನಾನು ಅಲ್ಲಿ ಬಿಲ್ಡಿಂಗ್ ಕಟ್ಟಿಸಿ
ಬಿಎಂಸಿ ಕೇಂದ್ರ ಓಪನ್ ಮಾಡಿಸಿ ಅತ್ತು ಸಹ ಅಧ್ಯಕ್ಷನಾಗಿ ಅಲ್ಲಿ ಜನಸೇವೆ ಮಾಡಿ ಆಮೇಲೆ ಅಲ್ಲಿಂದ